ಹೆಲೋ ನಮಸ್ಕಾರ ಸರ್ಪ್ರೈಸ್ ಲೈವ್ ಹೇಗಿದ್ದೀರಾ ಎಲ್ಲರೂ ಓಕೆ ಓಕೆ ಎಲ್ಲರೂ ಬರ್ತಾ ಇದ್ದಾರೆ ಈ ಲೈವ್ ಬಂದಿದ್ದ ಉದ್ದೇಶ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇತ್ತೀಚೆಗೆ ನಮ್ಮ ಚಿತ್ರದ ಪ್ರೆಸ್ ಮೀಟ್ ಆಗಿದ್ದನ್ನು ನೀವು ಫೋಟೋಸ್ನ ನೋಡಿರ್ಬೋದು ವಿಡಿಯೋಸ್ ನೋಡಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಲಿರಿಕಲ್ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಈ ಲೈವ್ ಬಂದಿದ್ದೀನಿ ಕ್ಷಮಿಸಿ ನಿಮ್ಮ ಖಾತೆಯ ತಂಡದ ಪರವಾಗಿ ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಸಿನಿಮಾ ತಂಡದ ಪರವಾಗಿ ನಾನು ಲೈವ್ ಬಂದಿದ್ದೀನಿ ನನ್ನ ಪೇಜ್ನಲ್ಲಿ ಒಲವೇ ಒಲವೇ ಸಾಂಗ್ ಲಿರಿಕಲ್ ವಿಡಿಯೋನೇ ತುಂಬ ಜನ ನೋಡಿದ್ದಾರೆ ಇವಾಗ ಆಲ್ಮೋಸ್ಟ್ 2 ಲ್ಯಾಕ್ ವ್ಯೂಸ್ ಆಗಿದೆ ತುಂಬ ಖುಷಿಯಾಯಿತು 2 ದಿನಕ್ಕೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಒಂದು ಹೊಸ ತಂಡದಿಂದ ಬಂದಿರೋ ಚಿತ್ರಕ್ಕೆ ನೀವೆಲ್ಲರೂ ಇಷ್ಟು ಇಷ್ಟಪಟ್ಟು ಆ ಸಾಂಗ್ಗೆ ತುಂಬ ಒಳ್ಳೊಳ್ಳೆ ಕಾಮೆಂಟ್ ಹಾಕಿದ್ದೀರಾ ಆ್ಯಕ್ಚುಲಿ ನೆಗೆಟಿವಿಟಿನೇ ಇಲ್ಲ ನಮ್ಮ ಸಾಂಗ್ಗೆ ತುಂಬ ಖುಷಿಯಾಗತ್ತೆ ಹಾಯ್ ಶ್ರೀ ಶೈಲ್ ಹಾಯ್ ನಿಮ್ಗೇನು ಸ್ಪೆಷಲ್ ಅನ್ನಿಸ್ತು ಒಲವೇ ಒಲವೇ ಸಾಂಗಲ್ಲಿ ಆ ಸಾಂಗ್ ಬಗ್ಗೆ ಒಂದಷ್ಟು ಮಾತಾಡೋಣ ಲಾಸ್ಟ್ ಟೈಮ್ ಸಣ್ಣ ಕತೆ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೆ ಈ ಸಲ ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಹಲೋ ಹಲೋ ಎಲ್ರಿಗೂ ನಮಸ್ಕಾರ ಈ ಸಾಂಗ್ ಎಲ್ಲಿ ಚಿತ್ರೀಕರಣ ಮಾಡಿದ್ದು ನಿಟ್ಟೂರ್ ಹತ್ರ ನಾವು ಅಲ್ಲಿ ಸುತ್ತಮುತ್ತಿನಲ್ಲೇ ಅಲ್ಲಿ ಸುತ್ತಮುತ್ತಲ ಜಾಗದಲ್ಲೇ ಎಲ್ಲ ಆಲ್ಮೋಸ್ಟ್ ಶೂಟ್ ಮಾಡಿದ್ದು ಸಾಂಗ್ ವಿಡಿಯೋ ಬಿಟ್ಟಮೇಲೆ ನಿಮಗೆ ಗೊತ್ತಾಗತ್ತೆ ಇನ್ನೂ ಇವಾಗ ಬರೀ ಫೋಟೋಸ್ ಅಷ್ಟೇ ಬಂದಿರೋದು ಆವಾಗಲೇ ಎಷ್ಟೊಂದು ಜನ ವಿಜುವಲ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ವಿಡಿಯೋ ಸಾಂಗ್ ನೋಡಿದ್ಮೇಲೆ ಇನ್ನೂ ಖುಷಿಯಾಗತ್ತೆ ಬರೀ ಲಿರಿಕಲ್ ವಿಡಿಯೋ ದಿಸ್ ಇಸ್ ಜಸ್ಟ್ ಅ ಸ್ಯಾಂಪಲ್ ಥ್ಯಾಂಕ್ ಯು ಹಾಯ್ ಮೇಡಮ್ ಹೌ ಆರ್ ಯು ಐ ಆಮ್ ಯುವರ್ ಫ್ಯಾನ್ ತೋಟಯ್ಯ ಧನ್ಯವಾದಗಳು ನಾನು ಚೆನ್ನಾಗಿದ್ದೀನಿ ಬಾಂಜೋರ್ ಬ್ಯೂಟಿಫುಲ್ ಓಕೆ ನನಗೆ ಬಾಂಜೋರ್ ಅಷ್ಟು ಗೊತ್ತು ಮಿಕ್ಕಿದ್ದೆಲ್ಲ ಗೊತ್ತಿಲ್ಲ ಕ್ರಿಶ್ಚಿಯನ್ ಪ್ಯಾಲಿಟ್ ಇದರಲ್ಲಿ ನಿಮ್ಮ ದಿಗಂತ್ ಅವರ ಕಾಂಬಿನೇಷನ್ ಹೇಗಿರುತ್ತೆ ಇದನ್ನು ನೀವು ಚಿತ್ರದಲ್ಲೇ ನೋಡಬೇಕು ದಿಗಂತ್ ಅವ್ರ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಅವ್ರು ಅಷ್ಟೊಂದು ಸಿನಿಮಾದಲ್ಲಿ ಮಾಡಿದ್ದಾರೆ ಬಟ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ನಮ್ಮ ಆ್ಯಕ್ಟ್ ಮಾಡೋದಕ್ಕೆ ಒಂಥರ ಕೆಲವೊಂದು ಆ್ಯಕ್ಟರ್ಸ್ ಏನು ಮಾಡ್ತಾರೆ ಹೊಸಬರು ಅಥವಾ ಫಸ್ಟ್ ಟೈಮ್ ಕಾಂಬಿನೇಷನ್ನು ಅವ್ರು ಸ್ಟಾರ್ ಆಗಿದ್ದಾಗ ಅವ್ರು ಪಾಪ್ಯುಲರ್ ಹೀರೋ ಆಗಿದ್ದಾಗ ಅದು ಸ್ವಲ್ಪ ನರ್ವಸ್ ಆಗೋ ಥರ ಏನಾದ್ರು ಮಾಡೋ ಚಾನ್ಸಸ್ ಇರುತ್ತೆ ಬಟ್ ದಿಗಂತ್ ಇಸ್ ವೆರಿ ಸ್ವೀಟ್ ತುಂಬ ಖುಷಿಯಾಯಿತು ಅವ್ರ ಜೊತೆ ಕೆಲಸ ಮಾಡಿದ್ದು ಥ್ಯಾಂಕ್ ಯು ಒಲವೇ ಒಲವೇ ಸಾಂಗ್ ಲಿರಿಕ್ಸ್ ಸೂಪರ್ ಥ್ಯಾಂಕ್ ಯು ಕಿಚ್ಚ ಪ್ರವೀಣ್ ಕಿಚ್ಚ ಇದನ್ನು ಬರೆದಿರೋರು ವಿಶ್ವಜಿತ್ ಅಂತ ಅವರು ತುಂಬ ಚೆನ್ನಾಗಿ ಬರೆದಾರೆ ಎಕ್ಸಾಕ್ಟ್ಲಿ ಮಲೆನಾಡ್ ಕಡೆ ಇದ್ದವ್ರಿಗಂತೂ ತುಂಬ ಇಷ್ಟ ಆಗತ್ತೆ ಲಿರಿಕ್ಸ್ ಪೂರ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ಮೇಡಮ್ ನಮಸ್ತೆ ಹಿರೇಮಠ್ ಅವರೇ ಹಾಂ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಜ್ವಲ್ ಪೈ ಅಂತ ಮುತ್ತು ಕೆಂಬಾವಿ ಹಲೋ ಮೇಡಮ್ ನಮಗೂ ರಿಪ್ಲೈ ಮಾಡಿ ರಿಪ್ಲೈ ಮಾಡಿದೆ ಪ್ಲೀಸ್ 2 ಲೈನ್ ಸಾಂಗ್ ಹಾಡಿ ಓಕೆ ಟ್ರೈ ಮಾಡ್ತೀನಿ ಹನಿಯೊಂದು ಜಾರಿ ನದಿಯಾಗಿ ಬಂದು ಮಲೆನಾಡ ಮಗಳಾಗಲು ಒಲವೊಂದು ತಾನೇ ಕರೆ ಮಾಡಿದಂತೆ ಕಳೆದೋದ ನಗು ಹಂಚಲು ಹಸಿಮಡಿಕೆಯ ಅಡಿಯ ಹೊಂಬಾಳೆಯೊಳಗೆ ಸಾರಿ ನಂಗೆ ಲಿರಿಕ್ಸ್ ಕರೆಕ್ಟಾಗಿ ಬರ್ತಲ್ಲ ಇಲ್ಲಿಂದ ಬರುತ್ತೆ ನಾನು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಲಿರಿಕ್ಸ್ ಕಲ್ತ್ಕೊಂಬಂದು ಹಾಡ್ತೀನಿ ಇಲ್ಲಾದರೆ ಈ ಥರ ಸ್ಟಾಪ್ ಸ್ಟಾಪ್ ಮಾಡಬೇಕಾಗತ್ತೆ ಹಲೋ ಹಲೋ ಹೇಗಿದ್ದೀರಾ ಪ್ರಸನ್ನ ಕೆಂಗುಂಟೆ ಚೆನ್ನಾಗಿದ್ದೀನಿ ಈ ಸಿನಿಮಾದ ಡೈರೆಕ್ಟರ್ ವಿನಾಯಕ್ ಕೊಡ್ಸಾರ ಅಂತ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಬರೆದಿದ್ದಾರೆ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ಅವ್ರು ತುಂಬ ಮುಖ್ಯ ಕಾರಣ
ತುಂಬ ಡೆಡಿಕೇಟೆಡ್ ಡೈರೆಕ್ಟರ್ ಡೆಫಿನೆಟ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರಾಮಿಸಿಂಗ್ ಡೈರೆಕ್ಟರ್ ಆಗ್ತಾರೆ ಈ ಸಿನಿಮಾ ರಿಲೀಸ್ ಆದಮೇಲೆ ಎಲ್ರಿಗೂ ಅನಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಸೂಪರ್ ಸಾಂಗ್ ನಮ್ಮ ಮಲೆನಾಡಿನ ತೋಟಗಳಲ್ಲಿ ಓಡಾಡಿದಷ್ಟೇ ಖುಷಿ ಆಯಿತು ಚೈತ್ರಾ ಹೆಗ್ಡೆ ಥ್ಯಾಂಕ್ ಯು ಎಸ್ ಆ್ಯಕ್ಚುಲಿ ನನಗೂ ಒಂಥರ ಅಲ್ಲಿ ಶೂಟ್ ಮಾಡುವಾಗ ನಾನು ಮಲೆನಾಡಿನ ಹುಡುಗಿನೇನೋ ಅಲ್ಲೇ ಹುಟ್ಟು ಬೆಳೆದಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು ಹಾಂ ಮಲೆನಾಡಿನ ಕಡೆ ಅಡಕೆ ಸುಲಿಯೋದು ನಾನು ಒಂದ್ಸಲ ವಿಡಿಯೋ ಹಾಕಿದ್ದೆ ಈ ಈ ಸಾಂಗ್ಗೋಸ್ಕರನೇ ನಾನು ಅಡಕೆ ಸುಲಿಯೋದನ್ನು ಕಲಿತಿದ್ದು ಬ್ಯೂಟಿಫುಲ್ ಸಾಂಗ್ ಥ್ಯಾಂಕ್ ಯು ಭಗವಂತ ಅವರೇ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಮೆಲಡಿ ಸಾಂಗ್ ಥ್ಯಾಂಕ್ ಯು ರಾಘವೇಂದ್ರ ಥ್ಯಾಂಕ್ ಯು ಸೊ ಇತ್ತೀಚೆಗೆ ಬಂದಿರೋ ಮೆಲಡಿ ಸಾಂಗ್ಗಳಲ್ಲಿ ಇದು ತುಂಬ ಬೆಸ್ಟ್ ಅಂತ ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ನಮ್ಗೆ ಇಷ್ಟು ಬೇಗ ಈ ಥರದ ಕಾಮೆಂಟ್ಸ್ ಕೇಳೋಕ್ಕೆ ತುಂಬ ಖುಷಿಯಾಗತ್ತೆ ಹಾಯ್ ಅಪ್ಪು ಹಾಯ್ ನಿಮಗೆ ಈ ಸಾಂಗಲ್ಲಿ ತುಂಬ ಇಷ್ಟವಾದ ಲೈನ್ ಯಾವುದು ನನ್ನ ಲೈನ್ ಹೇಳ್ತೀನಿ ನೀವು ಹೇಳಿ ಶ್ರೀನಿವಾಸ್ ಬಾಬು ರಂಜನಿ ಫ್ರೈಡೇ ಸೂಪರ್ ಸ್ಟೋರಿ ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ ಥ್ಯಾಂಕ್ ಯು ಹಾಡು ತುಂಬ ಚೆನ್ನಾಗಿದೆ ಸೌಭಾಗ್ಯ ಎಂಬ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಕೆ ಎನ್ ಕೆ ಎಚ್ ಸಾಂಗ್ ಸೂಪರ್ ಗೀತಾ ಎಮ್ ಎಲ್ ಗೌಡ ಥ್ಯಾಂಕ್ ಯು ವಾಯ್ಸ್ ಸೂಪರ್ ಥ್ಯಾಂಕ್ ಯು ಚೇತನ್ ಆಲ್ ದಿ ಬೆಸ್ಟ್ ಫಾರ್ ದ ಮೂವಿ ಥ್ಯಾಂಕ್ ಯು ಅನಂತ ಥ್ಯಾಂಕ್ ಯು ದಟ್ಸ್ ಗ್ರೇಟ್ ಸೊ ನನಗೆ ತುಂಬ ಇಷ್ಟ ಆಗಿರೋ ಸಾಂಗು ಲೈನ್ಸು ಇದರಲ್ಲಿ ನಗುವೆ ನಗುವೆ ನಮ್ಮೂರ ಜೀವಂತಿಕೆ ಅದು ಮೇಯ್ನಾಗಿ ಆ ಹುಕ್ ಲೈನ್ ನನಗೆ ತುಂಬ ಇಷ್ಟ ನಗುವೆ ನಗುವೆ ನಮ್ಮೂರ ಜೀವಂತಿಕೆ ಹಸಿರ ಹೊದಿಕೆ ನಮ್ಮೂರ ಶ್ರೀಮಂತಿಕೆ ಈ ಈ ಟು ಲೈನ್ಸ್ ತುಂಬ ಇಷ್ಟ ನನಗೆ ನೀವು ಅದ್ಭುತ ಕಲಾವಿದೆ ಥ್ಯಾಂಕ್ ಯು ಶಿವ ಹಿಂದೂ ಗ್ರೇಟ್ ಯು ಲುಕ್ ವೆರಿ ನೈಸ್ ಇನ್ ದ ಸಾಂಗ್ ದಿಸ್ ಸಾಂಗ್ ವಿಲ್ ಬಿ ಅನದರ್ ಹಿಟ್ ಜಸ್ಟ್ ಲೈಕ್ ಮುಲ್ಲ ಮುಲ್ಲ ಸಾಂಗ್ ಸೇಮ್ ಸಿಂಗರ್ ಫಾರ್ ಬೋತ್ ದ ಸಾಂಗ್ಸ್ ಅಕ್ಷೋಭ್ಯ ಅವರೇ ಥ್ಯಾಂಕ್ ಯು ವೆರಿ ಮಚ್ ನೀವು ನನ್ನ ಪ್ರತಿ ವರ್ಕ್ನೂ ಇಷ್ಟಪಟ್ಟು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಾನು ನಿಮ್ಮ ಮಗಳನ್ನು ಕೇಳಿದೆ ಅಂತ ಹೇಳಿ ಅಫ್ಕೋರ್ಸ್ ನಾನು ಇದು ಹರಿಚರಣ ಅವ್ರು ಹಾಡಿದ್ದು ಅಂತ ಅಂದ ತಕ್ಷಣ ನನಗೆ ಅದೇ ನೆನಪಾಗಿದ್ದು ರಾಜಹಂಸ ಫಿಲ್ಮ್ನಲ್ಲಿ ಮುಲಮುಲ ಅಂತ ಐತೆ ಸಾಂಗ್ ಕೂಡ ತುಂಬ ಇಷ್ಟಪಟ್ಟಿದ್ದರು ಜನ ಅವರೇ ಹಾಡಿದ್ದು ಈ ಸಾಂಗ್ನು ಕೂಡ ಅವರೇ ಹಾಡಿದ್ದಾರೆ ಒಂಥರ ಕೋಇನ್ಸಿಡೆಂಟ್ಲಿ ಈ ಎರಡೂ ಸಾಂಗ್ ಇದೇ ಥರ ಅವರೇ ಹಾಡಿರೋದು ನಂಗೆ ತುಂಬ ಖುಷಿಯಾಗುತ್ತೆ ಮೂವಿ ಯಾವಾಗ ರಿಲೀಸ್ ಆಗ್ಬೋದು ಸುಪ್ರೀತಾ ಮೂವಿ ಇನ್ನೊಂದು ತಿಂಗಳು ಎರಡು ತಿಂಗಳು ಆಗ್ಬೋದು ಅನಿಸುತ್ತೆ ಎಲ್ಲ ಥಿಯೇಟರೆಲ್ಲ ಓಪನ್ ಆಗಿ ಜನ ಎಲ್ಲ ಬರೋಕ್ಕೆ ಶುರು ಮಾಡಿ ರೀಚ್ ಆಗಬೇಕಲ್ಲ ಸಿನಿಮಾ ಸಾಂಗ್ ಆದರೂ ನಾವು ಯೂಟ್ಯೂಬ್ ಇದೆ ಎಲ್ಲ ರಿಲೀಸ್ ಮಾಡ್ತೀವಿ ಬಟ್ ಸಿನಿಮಾ ರಿಲೀಸ್ ಆಗಿ ಜನ ಬರೋದು ತುಂಬ ಇಂಪಾರ್ಟೆಂಟ್ ಸೊ ಇನ್ನೊಂದು ಎರಡು ತಿಂಗಳು ನಾವು ಕಾಯ್ಬೇಕಾಗತ್ತೆ ವಾಚಿಂಗ್ ಯು ಫ್ರಮ್ ಪುಟ್ಟಗೌರಿ ಮದುವೆ ಆ್ಯಂಡ್ ರಾಣಿ ಫೋಟೋಶೂಟ್ ವಾಸ್ ಆಸಮ್ ಮಧುರಾ ಗಣರಾಜ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿಯಾಯಿತು ನನ್ನ ಸೀರಿಯಲ್ಸ್ನ ನನ್ನ ವರ್ಕ್ನೆಲ್ಲ ನೀವು ಫಾಲೋ ಮಾಡ್ತಾ ಇರೋದು ಪ್ಲೀಸ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ವೆರಿ ಮಚ್ ಯುವರ್ ವಾಯ್ಸ್ ಇಸ್ ಆಸಮ್ ಮ್ಯಾಮ್ ಮಧುರಾ ಥ್ಯಾಂಕ್ ಯು ಯುವರ್ ವಾಯ್ಸ್ ಇಸ್ ಸೋ ಮೆಲೋಡಿಯಸ್ ಶಿವಮ್ಮ ರಾಣಿ ನಮಸ್ಕಾರ ಥ್ಯಾಂಕ್ ಯು ಯು ಸೋ ಬ್ಯೂಟಿಫುಲ್ ಶ್ರೀಕಾಂತ್ ಥ್ಯಾಂಕ್ ಯು ನೀವು ಸೂಪರ್ ಆ್ಯಂಡ್ ನೀವು ವಾಯ್ಸ್ ಆಲ್ಸೋ ಸೂಪರ್ ಪ್ರದ್ಯುಮ್ನ ಥ್ಯಾಂಕ್ ಯು ಅಡ್ವಾನ್ಸ್ ಕಂಗ್ರಾಟ್ಸ್ ಓ ಯಾವುದಕ್ಕೆ ಫೋಟೋಶೂಟ್ ಬಗ್ಗೆ ಹೇಳಿ ಫೋಟೋಶೂಟ್ ನಾನು ತುಂಬ ವರ್ಷದಿಂದ ಮಾಡಿಸಿರಲಿಲ್ಲ ಆಲ್ಮೋಸ್ಟ್ ತುಂಬ ವರ್ಷದಿಂದ ಅನ್ನೋಕ್ಕಿಂತ ಅಂದರೆ ಒಂದು ಎರಡು ವರ್ಷದಿಂದ ಫೋಟೋಶೂಟ್ ಮಾಡಿಸಿರಲಿಲ್ಲ ಯಾಕೆಂದರೆ ನನಗೆ ಈ ಬ್ರೈಡಲ್ ಅಂತೂ ಹಾಕ್ಕೊಳ್ಳೋದು ಇಷ್ಟನೇ ಆಗಲ್ಲ ಸುಮ್ಮನೆ ಒಂಥರ ಸೀರೆ ಮತ್ತು ಒಂದಷ್ಟು ಒಡವೆ ಒಂದಷ್ಟು ಮೇಕಪ್ ನನಗೆ ಅದು ಇಷ್ಟ ಆಗಲ್ಲ ಏನಾದರೂ ಒಂದು ಸ್ಟೋರಿ ಇರಬೇಕು ಅದರಲ್ಲಿ ಒಂದು ಮೀನಿಂಗ್ ಇರಬೇಕು ಅಂತ ನಂಗೆ ತುಂಬ ಇಷ್ಟ ಹಾಗಾಗಿ ನನಗೆ ಈ ಥರ ಮೈಸೂರು ಮಹಾರಾಣಿಯವರ ಫೋಟೋಶೂಟ್ ಮಾಡಿಸೋಣ ಅಂತ ಅನ್ನಿಸ್ತು ಅದಕ್ಕೆ ಮೇನ್ ಕಾರಣ ಏನಂತಂದರೆ ಮಹಾರಾಜರ ಕೊಡುಗೆಗಳು ಎಲ್ರಿಗೂ ಗೊತ್ತಿದೆ ಆದರೆ ಮಹಾರಾಣಿ
ಮೈಸೂರು ಸ್ಟೇಟ್ಗೆ ಅವಾಗ ಏನು ಮೈಸೂರು ಸ್ಟೇಟ್ ಆಗಿತ್ತು ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ. ಸೊ ಈ ಫೋಟೋಶೂಟ್ ಮೂಲಕ ಒಂದು ಕತೆ ಹೇಳ್ದಂಗಾಗತ್ತೆ, ಒಂದು ಈ ಥರ ನಮ್ಮ ಹಿಸ್ಟ್ರಿ ಬಗ್ಗೆ ಜನಕ್ಕೆ ಪರಿಚಯ ಮಾಡಿಕೊಟ್ಟಂಗಾಗತ್ತೆ, ಒಂದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಆ ಫೋಟೋಶೂಟ್ ಮಾಡಿಸಿದ್ದು. ಮತ್ತು ನಂಗೆ ಭಾಳ ಹೆಮ್ಮೆ ಇದೆ, ನಮ್ಮ ಕಲ್ಚರಲ್ ಕ್ಯಾಪಿಟಲ್ ಮೈಸೂರು ಅಂತ ಹೇಳ್ಬೋದು, ಅಲ್ಲ ಮೈಸೂರೇ ಕಲ್ಚರಲ್ ಕ್ಯಾಪಿಟಲ್. ಸೊ ಅಲ್ಲಿನ ಕಲ್ಚರ್ನ, ಅಲ್ಲಿನ ಒಡೆಯರ್ ಡೈನಾಸ್ಟಿಯ ಒಂದು ಸಿಂಬಾಲಿಕ್ ಅಂತ ಅನ್ಬೋದಾದಂತಹ ಉಡುಗೆ ತೊಡುಗೆಯನ್ನು ನಾನು ಫೋಟೋಶೂಟ್ ಹಾಕೊಂಡು ಫೋಟೋಶೂಟ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಲುಕಿಂಗ್ ವೆರಿ ನೈಸ್ ಇನ್ ನಾರ್ಮಲ್ ವಿದೌಟ್ ಮೇಕಪ್ ಶ್ರೀನಿವಾಸ್ ಬಾಬು, ಥ್ಯಾಂಕ್ ಯು. ಮೇಕಪ್ ಏನಿದ್ರು ಬರೀ ಕ್ಯಾಮ್ರಾಗೋಸ್ಕರ ಹಾಕೊಳ್ಳೋದು, ಇವಾಗಲೂ ಮೇಕಪ್ ಹಾಕೊಂಬಂದರೆ ಐ ಡೋಂಟ್ ಲೈಕ್ ಇಟ್. ಪ್ರತಿ ಶುಕ್ರವಾರ ಪ್ರಕಟಗೊಳ್ಳುತ್ತಿರುವ ನಿಮ್ಮ ಕತೆ ತುಂಬ ಚೆನ್ನಾಗಿದೆ ತೇಜಸ್ವಿನಿ ಅವರೇ, ತುಂಬ ಥ್ಯಾಂಕ್ಸ್. ಮೈ ಫೇವ್ರೆಟ್ ಲೈನ್, ಹಸಿರ ಹೊದಿಕೆ ನನ್ನೂರ ಶ್ರೀಮಂತಿಕೆ, ಚೈತ್ರಾ ಹೆಗ್ಡೆ. ನನಗೂ ಅದೇ ಫೇವ್ರೆಟ್. ಒಂದು ರಿಪ್ಲೈ ಮಾಡಲ್ಲ ನನಗೆ ವಿನಯ್ ಅವರೇ, ಹಾಯ್ ಹಾಯ್. ಯು ಆರ್ ರಿಯಲಿ ಅ ಗುಡ್ ಆ್ಯಕ್ಟ್ರೆಸ್ ಮ್ಯಾಮ್, ಜಸ್ಟ್ ಲವ್ ಯುವರ್ ವಾಯ್ಸ್. ಮಧುರ, ಥ್ಯಾಂಕ್ ಯು ಸೋ ಮಚ್. ಹಾಯ್ ಮ್ಯಾಮ್. ರಾಜೇಶ್ ಹಾಯ್. ನಿಮ್ಮ ಸೀರಿಯಲ್ ಕನ್ನಡತಿ ಸೂಪರ್, ಥ್ಯಾಂಕ್ ಯು ಮಾನಸ ಅವರೇ. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ನಿಮ್ಮ ಕತೆ ಸೂಪರ್ ಚೈತ್ರಾ ಹೆಗ್ಡೆ, ಥ್ಯಾಂಕ್ ಯು. ಶಾರ್ಟ್ ಸ್ಟೋರೀಸ್ ಆರ್ ಸೂಪರ್. ಗೀತಾ ಅವರೇ, ಥ್ಯಾಂಕ್ ಯು. ಕನ್ನಡತಿ ವಾಯ್ಸ್ ಸೂಪರ್. ಪಣಿರಾಜ್, ಥ್ಯಾಂಕ್ ಯು. ಮೈಸೂರು ಕ್ವೀನ್ ಫೋಟೋ ಶೂಟ್ ವಾಸ್ ನೈಸ್, ಥ್ಯಾಂಕ್ ಯು. ಗ್ರೇಟ್. ಸೊ ಸುಮಾರು ಜನ ಇಷ್ಟಪಟ್ಟಿದ್ದೀರಾ ಸಾಂಗ್ನ, ಹೀಗೆ ನೋಡ್ತಾರಿ ಮತ್ತು ಶೇರ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಅದು. ಗ್ರೇಟ್. ಸೊ ಲಿರಿಕಲ್ ಸಾಂಗ್ನ ಈ ವಿಡಿಯೋ ಮುಗಿದ ನಂತರ, ಈ ಲೈವ್ ವಿಡಿಯೋ ಮುಗಿದ ತಕ್ಷಣ ಇದ್ರ ಲಿಂಕ್ ಹಾಕ್ತೀನಿ. ಇನ್ನು ಯಾರ್ಯಾರು ಈ ಲಿರಿಕಲ್ ವಿಡಿಯೋನ ನೋಡಿಲ್ವೋ ನೀವು ನೋಡಿ ಶೇರ್ ಮಾಡಿ. ಮತ್ತು ನಮ್ಮ ತಂಡಕ್ಕೆ, ಇಡೀ ತಂಡ, ಏನೋ ಕ್ಷಮಿಸಿ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಟೀಮ್ ಬಗ್ಗೆ ಹೇಳಬೇಕು ಅಂದರೆ, ಪ್ರತಿಯೊಬ್ಬರು ತುಂಬಾ ಪ್ಯಾಷನೇಟ್ ಸಿನಿಮಾ ಮೇಕರ್ಸ್. ಮತ್ತು ಅಂದರೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾ ನೋಡಬೇಕು ಅಂದಾಗಲೂ ಎಷ್ಟೊಂದು ಜನ ಕೇಳ್ತಿರ್ತೀರಲ್ವಾ, ಸಿನಿಮಾ ಈ ಸಿನಿಮಾ ಯಾಕೆ ನೋಡಬೇಕು, ಬರೀ ಫೈಟು, ಸಾಂಗು, ಬಿಲ್ಡಪ್ಪು ಇದೆಲ್ಲ ನಮ್ಗೆ. ಈ ಥರ ಯಾರ್ಯಾರಿಗೆ ಅನಿಸಿದೆ, ಆಲ್ಮೋಸ್ಟ್ ಸುಮಾರಷ್ಟು ಜನಕ್ಕೆ ಅನಿಸಿರುತ್ತೆ, ಇದೊಂದು ಒಳ್ಳೆ ಕತೆ, ಈ ಸಿನಿಮಾ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಸಾಂಗ್ ಕೂಡ ಅಷ್ಟೇ, ಯಾರ್ಯಾರು ಮಲೆನಾಡನ್ನ ಇಷ್ಟಪಡ್ತಿರೋ, ಯಾರ್ಯಾರು ಮೆಲಡಿ ಸಾಂಗ್ನ ಇಷ್ಟಪಡ್ತಿರೋ, ಇದು ಈ ಸಾಂಗ್ ಖಂಡಿತ ಇಷ್ಟ ಆಗುತ್ತೆ. ಯಾರು ಪ್ರಕೃತಿ ಮತ್ತು ಅಂದರೆ ಮಲೆನಾಡು ಮತ್ತು ಮೆಲಡಿ ಸಾಂಗು ಎರಡೂ ಇಷ್ಟಪಡದೇ ಇರೋರು ಇಲ್ಲವೇ ಇಲ್ಲ ಅನ್ಕೋತೀನಿ. ಎಲ್ರಿಗೂ ಈ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಆಲ್ರೆಡಿ ತುಂಬ ಜನ ನೋಡಿ ಇದನ್ನು ಪ್ರಶಂಸೆ ಕೂಡ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ದಿಗಂತ ಅವ್ರ ಜೊತೆಗೆ ಲೈವ್ ಬನ್ನಿ, ಶೋರ್. ನಮ್ಮ ಮುಂದಿನ ಪ್ರಮೋಷನ್ಸ್ ಎಲ್ಲ ನಾನು ಟೀಮ್ ಜೊತೆಗೆ ಮಾಡ್ತೀನಿ. ಥ್ಯಾಂಕ್ ಯು. ಸೊ ಯಾ, ಅದೇ ಇದು ಮೇನಾಗಿ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಾಯಿತು, ಅದಕ್ಕೆ ಬಂದೆ. ಫೋಟೋಶೂಟ್ ಬಗ್ಗೆ, ನನ್ನ ಸೀರಿಯಲ್ ಬಗ್ಗೆ, ಸಣ್ಣ ಕತೆಗಳ ಬಗ್ಗೆ, ಮತ್ತು ಸಿನಿಮಾ ಸಾಂಗ್ ಬಗ್ಗೆ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದೀರಾ, ತುಂಬ ಪಾಸಿಟಿವ್ ಆಗಿ ಕಾಮೆಂಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಅಂದರೆ ಆ ಥ್ಯಾಂಕ್ಸ್ ಕೇಳಿ ಕೇಳಿ ಬೇಜಾರಾಗಿರುತ್ತೆ, ಬಟ್ ಬೇರೆ ಪದ ಇಲ್ಲ ನನ್ನ ಹತ್ರ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾರಿ, ಒಳ್ಳೊಳ್ಳೆ ಪ್ರಾಜೆಕ್ಟ್, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳ ಜೊತೆ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನನಗೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗತ್ತೆ ಅಂತ. ಗ್ರೇಟ್. ಸೊ ಎಲ್ಲರೂ ಆರಾಮಾಗಿರಿ, ಹುಷಾರಾಗಿರಿ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಯಾರ್ಯಾರು ಹಾಕ್ಸ್ಕೊಂಡಿಲ್ವೋ. ಟೇಕ್ ಕೇರ್. ಲಿಂಕ್ನ ಶೇರ್ ಮಾಡ್ತೀನಿ, ಸಾಂಗ್ ನೋಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಯಾರ್ಯಾರಿಗೆ ಸಾಧ್ಯನೋ ಅವ್ರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.